ಏನ ನಿನ್ ನಿಮಿಷ ಹೌದಾ ಬನ್ನಿ ಅಜ್ಜಿ ಫೋಟೋ ಹೊಡ್ಕೊಂತೀನಿ ಮಾಡಲ್ಲ ಏನು ಮಾಡಲ್ಲ ಅಜ್ಜಿ ಏನ್ ಹೆಸರು ನಿಂದು ಶಾಂತಮ್ಮನ ಯಾವ ಊರು ಬಗಲ್ಕುಂಟೆನಾ ಮಕ್ಳಿದಾರ ಎಷ್ಟು ಜನ ಮಕ್ಕಳು ಎಷ್ಟು ಜನ ಅಮ್ಮ ಮಕ್ಕಳು ಅಮ್ಮ ಮಕ್ಕಳು ಮಾಡಿಗೆ ಸೊಸೆ ಇದಾರ ಗಂಡ್ ಮಕ್ಳು ಎಷ್ಟು ಜನ ಗಂಡ್ ಮಕ್ಳು ಅಂಕೆ ಎಷ್ಟಾಳೋ ಗೊತ್ತಿಲ್ಲ ಹೌದಾ ಅಲ್ಲಿಂದ ಮಾಡಿಗೆ ಎಲ್ಲಿ ಊಟ ಮಾಡಿದ ಎಲ್ಲಿದ್ರಿ ಇಷ್ಟು ದಿನ ಎಲ್ಲಿದ್ರಿ ಬಗಲ್ಗುಂಟೆಲಿ ಏನಕ್ಕೆ ರೋಡ ಮಲಗ್ತಿದ್ರಂತಲ್ಲ ಏನಕ್ಕೆ ಜ್ಞಾನ ಕೆಟ್ಟೋಗೈತೆ ಚೆನ್ನಾಗೇ ಇದ್ದೀರಲ್ಲ ನೋಡಕ್ಕೆ ಯಜಮಾನ್ರಿದಾರ ಎಲ್ಲವ್ರ ಯಜಮಾನ್ರು ಇವ್ರು ಯಾರು ಇವರು ಇವ್ರು ಯಾರು ಇವರು ನಮ್ಗ ಕೈ ತೆಗಿರಿ ಕೈ ತೆಗಿರಿ ಇವ್ರು ಯಾರು ಇವರು ಯಾರು ಇವ್ರು ಇವ್ರು ಇವರು ನಿಮ್ಮ ರಿಲೇಷನ್ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಗೊತ್ತಾಗಿದೆ ಸ್ನೇಹಜೀವಿ ರವಿ ಸರ್ ಆರಾಮ ಸರ್ ಅಲ್ವಾ ಸರ್ ಇವರು ಎಲ್ಲಿದ್ರು ಹೇಗೆ ಕರ್ಕೊಂಡ್ರಿ ಹೆಸರು ಬೆಂಗಳೂರು ಎ ಜಿ ಬಿ ಲೇಔಟ್ ಅಂತ ಒಂದು ಲೇಟ್ ಇದೆ ಏನೇನು ಹ್ಞೂ ಮಗ ಅಂತೆ ಬನ್ನಿ ಕೂತ್ಕೊಳ್ಳಿ ನೀವು ಬನ್ನಿ ಕೂತ್ಕೋಬಾರ್ದು ವಯಸ್ಸಲ್ಲಿ ದೊಡ್ಡವ್ರನ್ನ ಬನ್ನಿ ಫ್ರೆಂಡ್ ಮಾಡ್ಕೋ ಅಜ್ಜಿನ ಅಜ್ಜಿನ ಫ್ರೆಂಡ್ ಮಾಡ್ ಫ್ರೆಂಡ್ ಮಾಡ್ಕೋ ಫ್ರೆಂಡ್ ಮಾಡ್ಕೋ ಅಜ್ಜಿನ ಅಜ್ಜಿನ ಫ್ರೆಂಡ್ ಮಾಡ್ಕೋ ಹೇಳ ಯಾವ್ರು ಅಂತ ಸರ್ ಇವ್ರು ಎಲ್ಲಿ ಸಿಕ್ಕಿದ್ರು ಹೇಗೆ ಸರ್ ಹೆಸರಘಟ್ಟ ಮೇನ್ ರೋಡ್ ಇದೆಯಲ್ಲ ಮಂಜು ಅದೇನು ನೋಡು ಮಂಜು ಹೆಸರಘಟ್ಟ ಮೇನ್ ರೋಡಲ್ಲಿ ಎ ಜಿ ಬಿ ಲೇಔಟ್ ಅಂತ ಒಂದು ಲೇಔಟ್ ಇದೆ ಆ ಲೇಔಟಲ್ಲಿ ನಮ್ಮೊಂದು ಕ್ಯಾಂಟೀನ್ ಇದೆ ಚಿಕ್ಕದಾಗ ಒಂದು ಸ್ನೇಹ ಜಿ ವಿ ಕ್ಯಾಂಟೀನ್ ಅಂತ ಒಂದು ನಾನು ಕ್ಯಾಂಟೀನ್ ನಡೆಸಿದ್ದೀನಿ ಓಕೆ ನಮ್ಮ ಕ್ಯಾಂಟೀನ್ ಎದುರುಗಡೆ ಒಂದು ವಾರ ಹೆಚ್ಚು ನಾಲ್ಕೈದು ದಿವಸದಿಂದ ಅಲ್ಲೇ ಇತ್ತು ಊಟ ತಿಂಡಿ ಮಾಡ್ಕೊಂಡು ನೈಟ್ ಎಲ್ಲ ರೋಡ್ ಸೈಡಲ್ಲೇ ಮಲ್ಕೊಂಡು ಎಲ್ಲ ಅಲ್ಲೇ ಇತ್ತು ನಾವು ನೋಡಿ ಅಕ್ಕಪಕ್ಕದವ್ರು ನೋಡಿ ನಮ್ಮ ಪೂಜೆ ಆಯಿತು ಊಟ ಕೊಟ್ಟೋದೋ ನೋಡ್ಬೋದು ಬಟ್ ಅದರ ಸ್ಥಿತಿ ನೋಡ್ತಾ ನಾನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೆ ಅವಾಗ ಅವಾಗ ಸ್ನೇಹ ಜಿ ವಿ ಯೋಗೇಶ್ ಅವರ ಜಾಸ್ತಿ ಅಂತ ಕಾಂಟ್ಯಾಕ್ಟ್ ಮಾಡಿ ನೋಡೋಣ ಅಕಸ್ಮಾತ್ ಕೇಳಿದೆ ವಚ್ಚಿ ನೋಡ್ಬಿಟ್ಟು ನೋಡಿ ಹಿಂಗೆ ಆಶ್ರಮ ಇದೆ ಸೇರ್ಕೊಂಡ್ರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಹೋಗಿ ಇದು ನಿಮ್ಮ ಮನೆ ಸ್ವಂತದವ್ರ ಇದ್ರೆ ಹೇಳಿ ನಿಮ್ಮ ಮನೆಗೆ ಕಳಿಸ್ತೀವಿ ಅಂತ ಇಲ್ಲಪ್ಪ ನಾನು ಇರ್ತೀನಿ ಅಂತ ಅವ್ರು ಹೇಳಿದ್ರು ಸ್ವಲ್ಪ ಅಪ್ಸೆಟೆಡ್ ಇದಾರೆ ಅನ್ಸುತ್ತೆ ಅಪ್ಸೆಟೆಡ್ ಇದಾರೆ ಸರ್ ನಿಜವಾಗ್ಲು ಖುಷಿ ಆಯ್ತು ಸರ್ ನೀವು ಕೂತ್ಕೊಳ್ಳಿ ಸರ್ ಸರ್ ಇವತ್ತಿನ ಕಾಲದಲ್ಲಿ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಸರ್ ಅಂದ್ರೆ ಎಲ್ಲರೂ ಏನ್ ಅನ್ಕೋತಾರೆ ಅಂದ್ರೆ ಆಶ್ರಮದವ್ರ ಕೆಲಸ ಇದು ಆಶ್ರಮದವ್ರನ್ನ ಯಾರೋ ಗೌರ್ಮೆಂಟ್ ಅವ್ರು ಅಪ್ಲೈ ಮಾ ಅಂದ್ರೆ ಇದಕ್ಕೆ ಅಂದ್ರೆ ನೇಮಿಸ್ಕೊಂಡಾಗ ಅಂತ ಕೆಲವ್ರು ಅನ್ಕೋತಾರೆ ಸೊ ನಾವು ವಾಲಂಟಿಯರ್ಸ್ ಆಗಿ ನಿಮ್ ತರನೇ ನಾವು ಕೆಲಸ ಮಾಡ್ತೀವಿ ಸೊ ಪೊಲೀಸ್ ಸ್ಟೇಷನ್ ಲೆಟರ್ ಮಾಡಿ ಸೇಫ್ ಆಗಿ ಅಲ್ಲಿಂದ ಕರ್ಕೊಂಡ್ ಬಂದು ಯಾಕಂದ್ರೆ ಎಷ್ಟು ರಿಸ್ಕ್ ಅಂತ ನನಗೆ ಗೊತ್ತು ಸರ್ ಯಾಕಂದ್ರೆ ಬೆಳಿಗ್ಗೆ ಅಂತಾನೆ ಊಟ ತಿಂಡಿ ಬಿಟ್ಟು ಈಗ ನೀವು ಇನ್ನೂ ತಿಂಡಿ ಮಾಡಿದ್ರೆ ಇಲ್ವಾ ಗೊತ್ತಿಲ್ಲ ಎಂಟು ಜನ ಹೆಣ್ಮಕ್ಳು ನಮ್ಮ ಅಣ್ಣ ಇದ್ದಾನೆ ನಮ್ಮ ಅತ್ತಿಗೆ ಎಲ್ಲ ಇದ್ದಾರೆ ತುಂಬಾ ಸಂಸಾರ ನಮ್ದು ನಮಗೂ ಕಷ್ಟ ಸುಖ ಎಲ್ಲ ಅರ್ಥ ಆಗುತ್ತೆ ನೋಡಿ ಇವ್ರನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು ಅವರು ಸ್ವಲ್ಪ ಅಪ್ಸೆಟೆಡ್ ಇದ್ದಾರೆ ಮೆಂಟಲಿ ಅಪ್ಸೆಟೆಡ್ ಇದ್ದಾರೆ ಸೊ ಶಾಂತಮ್ಮ ಅಲ್ವಾ ನಿಮ್ಮ ಹೆಸರು ಮೋಸ್ಟ್ಲಿ ನನಗನ್ಸಿರೋ ಪ್ರಕಾರ ಮನೆಯಿಂದ ತಪ್ಪಿಸ್ಕೊಂಡಿದ್ದಾರೆ ಅನ್ಸುತ್ತೆ ಯಾಕಂದ್ರೆ ಅವ್ರು ಇರೋಂತ ಒಂದು ಇದನ್ನ ನೋಡ್ತಾ ಇದ್ರೆ ಮನೆಯಲ್ಲೆಲ್ಲ ನೋಡ್ಕೊಳ್ತಿರ್ತಾರೆ ಸೊ ಏನೋ ಬೈ ಮಿಸ್ಟೇಕ್ ಆಗಿ ತಪ್ಪಿಸ್ಕೊಂಡಿರ್ಬೋದು ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅವ್ರ ಮನೆಯವ್ರಿಗೆ ತಲುಪ್ಸೋದಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ಈಗ ಅಜ್ಜಿ
ಗಂಟಲ್ ಏನ್ ಮಾಡಿದ್ಯಾ? ಏನಿಲ್ಲ. ಒಂದ್ಸತಿ ನೋಡಂತ ಏನಿಲ್ಲ. ಸುಳ್ಳು ಹೇಳ್ಬಾರ್ದು. ಚಿನ್ನ ಮಡ್ಗಿದಿ ನೋಡಂತ ಒಂದೇ ಒಂದ್ಸತಿ ನೋಡ್ತೀನಿ. ಮೊನ್ನೆ ಯಾರು ಆಟೋ ಡ್ರೈವರ್ ಗೆ 15 ಕೋಟಿ 20 ಕೋಟಿ ಲಾಟ್ರಿ ಹೊಡೆದೈತೆ. ಬ್ಯಾಗ್ ಒಳಗೆ ಹೊಡೆದ್ರು ಹೊಡಿಬೋದು ಲಾಟ್ರಿ. ಇವಾಗ ಬಂದು ಮಾಸ್ಕ್ ಏನ್ ಮಾಡೋದು? ಏನ್ ಮಾಡ್ಕೊಂತೀರಿ? ಆಪಲ್ಲು ಪೌಷ್ಟಿಕ ಆಹಾರ. ಆಮೇಲೆ ಊರ್ಕೊಂಡು ಸ್ನೇಹಿತರೆ, ಮೋಸ್ಟ್ಲಿ ಅವರು ತೆಲುಗು ಅವರು ಅನ್ಸ್ತಾ ಇದೆ. ತೆಗಿರಿ ಒಂದ್ಸತಿ ನೋಡ್ತೀನಿ. ಓ ಏನೋ ಮಡಗೋರಪ್ಪ, ಅಜ್ಜಿ ತೆಗಿತಾರೆ ತೋರಿಸ್ತಾರೆ. ತೋರಿಸ್ತದೆ ತೋರಿಸ್ತಾರೆ. ಕೊಟ್ಬಿಡ ಅಂತೀಯಾ? ಪರರ ಸೊತ್ತು ಪಾಷಾಣ ಇಟ್ಕೋಬಾರ್ದು. ಕೊಟ್ಬಿಡನ? ನೀನೇ ಕೊಟ್ಬಿಡದ್ದು. ಕೊಟ್ಬಿಡ ನೋಡ, ಅದೇ ವಯಸ್ಸಾಗಿರೋರು ಎಷ್ಟು ಚೆನ್ನಾಗಿದೆ ಒಂದು ಇದು ಅಂತ. ತೆಗಿರಿ ಕೊಡೋವ. ಅದೇನೈತೆ ಅವಜ್ಜಿಗೇನು ಕೊಡೋ, ಅವಜ್ಜಿಗೆ ಒಂದು ಕೊಡೋವ. ಇನ್ನೇನ್ ಮಾಡ್ಕಿದಿರ ತೆಗಿರಿ ಗಂಟಲ್ಲಿ. ಬೇಡವಾ? ಕೊಡ್ಬಾರ್ದಾ? ಕೊಟ್ಬಿಡ್ತೀನಿ. ಇದ್ರೊಳಗೆ ಏನೈತೆ ಕೇಳ್ತೀನಿ ಇನ್ನೊಂದ್ಸತಿ. ತೆಗಿರಿ ಏನಿದೆ ತಗಿಯವ. ನಂಗೇನು ಬೇಡ, ನಿಂದೇನು ಬೇಡ. ಯಾಕೆ ಗೊತ್ತಾ? ನಂಬರ್ ಗಿಂಬರ್ ಏನಾರ ಐತೇನೋ ಅಂತ ಅಷ್ಟೇ. ಎಲ್ಲಡಿಕೆ ಕಡ್ಡಿ ಪುಡಿ ಕಡ್ಡಿ ಪುಡಿ ಹಾಕ್ಬೇಕಾ? ಚಿನ್ನ ಎಲ್ಲ ಡೈಮಂಡ್ ಡೈಮಂಡ್ ಅದೇ ಚಿನ್ನ. ಇಲ್ಲೇ ಅವ್ರ ಸಂಬಂಧಿಕರು ದೊಡಮ್ಮ ಅಂತ. ಅಲ್ಲಾಗಲ್ವಂತ ಅಜ್ಜಿಗೆ ಯಾರಿವ್ರು? ಏಮ್ ಕಾವಲ್ಲ ಹೇಳು ಅವ, ಏಮ್ ಕಾವಲ್ಲ ತೆಲ್ಸ್ನ ಹೇಳು, ತೆಲ್ಸ್ನ ಒಳ್ಳೆ ಮತ್ತ ಮಿಕ್ಕಿ. ಏಮ್ ಕಾವಲ್ಲ ಅಮ್ಮ, ಏಮ್ ಕಾವಲ್ಲ ಮಿಕ್ಕು? ಕಮಲ್ ನೀದೇನಾ? ಯಾರು ಸೂಚನವ? ಯಾರು ಸೂಚನವ ಅಮ್ಮ? ಯಾರು ಸೂಚನವ? ಈಗೆಲ್ಲ ನೀನು ಎಲ್ಲೆಲ್ಲ ಸಂಬಂಧಿಕರು ಮಡಗಿದೆ ನೋಡದ್ದೆ ನೀನು. ಡೌ ಡೌ ನೀನು ಡೌ ಫ್ರೆಂಡ್ ಮಾಡ್ಕ ಇವತ್ತಿಂದ. ನಿನ್ ಬೆಡ್ ಪಕ್ಕಕ್ಕೆ ಹಾಕ್ಬಿಡ್ತೀನಿ. ಸ್ನೇಹಿತರೆ ಸಾರಿ, ನಾವೇನೋ ತಮಾಷೆಗೋಸ್ಕರ ಮಾಡ್ತೀವಷ್ಟೇ. ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ನಿಜವಾಗ್ಲೂ ನನಗೆ ಸ್ನೇಹಜೀವಿ ರಾಮಸರನ್ನ ನೋಡಿ ಮತ್ತು ಅವ್ರ ಸ್ನೇಹಿತರನ್ನ ನೋಡಿ ಭಾಳ ಖುಷಿಯಾಯಿತು. ಇವತ್ತು ಎಷ್ಟೋ ಜನ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಬಂದು ಕರ್ಕೊಂಡೋಗಿ ಅಂತೇಳಿ ಸಾಕಷ್ಟು ಫೋನ್ ಮಾಡಿ ಸಿಕ್ಕಾಪಡೆ ತಲೆ ತಿಂತಾರೆ ಸರ್. ಈ ಥರ ಒಂದು ನೀವೊಂದು ಈ ಥರ ನಮಗೊಂದು ಸೇವೆ ಮಾಡಿದ್ರೆ, ಈ ಥರ ಒಂದು ಕರ್ಕೊಂಡು ಬಂದುಬಿಟ್ರೆ ನಾವು ಎಷ್ಟು ಜನರನ್ನ ಬೇಕಾದರೂ ನಾವು ಸಾಕೋಕೆ ನಮಗೆ ದೇವರು ಒಂದು ಶಕ್ತಿ ಅಂತ ಹೇಳ್ಬೋದು. ತುಂಬ ಸಂತೋಷ ಆಯ್ತು ಸರ್, ನಿಜವಾಗ್ಲೂ ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ರೆ. ಸರ್, ನೀವು ನಮ್ಮ ಆಶ್ರಮದ ಬಗ್ಗೆ ಏನು ತಿಳ್ಕೊಂಡಿದ್ರಾ ಅಥವಾ ಇಲ್ಲಿ ಬಂದು ನೋಡಿದ ಮೇಲೆ ನಿಮ್ಗೆ ಏನು ಅನಿಸುತ್ತೆ ಸರ್? ಹೆಚ್ಚು ಕಡಿಮೆ ಒಂದು 20-25 ವಿಡಿಯೋಸ್ ನಾನು ನೋಡಿದ್ದೀನಿ. ಆಮೇಲೆ ಎಲ್ರಿಗೂ ಆ ಗಡ್ಸಾಗಲಿ ಆ ಮನಸ್ಥಿತಿ ಬರಲ್ಲ ಎಲ್ರಿಗೂ. ತಂದೆ ಎತ್ತು ತಂದೆ ತಾಯಿಗಳನ್ನ ಸಾಕ್ಬೇಕು ಅನ್ನೋ ಮನಸ್ಥಿತಿನೇ ಎಷ್ಟೋ ಜನಕ್ಕೆ ಇರಲ್ಲ. ಹಾಗಾಗಿ ಇನ್ನಷ್ಟೋ ಜನನ ಸಾಕ್ಬೇಕು ಅನ್ನೋ ಮನಸ್ಥಿತಿ ಎಲ್ರಿಗೂ ಬರಲ್ಲ. ಆಮೇಲೆ ಈ ತರ ಒಂದು ವ್ಯವಸ್ಥಿತವಾಗಿ ನೋಡ್ಕೋತಾರೆ ಅಂದ್ರೆ ಅವ್ರು ಯಾವುದೋ ಅದೃಷ್ಟ. ತಂದೆ ತಾಯಿಗಳು ಎಲ್ರಿಗೂ, ನನಗೂ ತಾಯಿ ನಮ್ಮ ಮಮ್ಮಿ 7 ಜನ 8 ಜನ ಇದ್ದಾರೆ, ಎಲ್ರಿಗೂ ತುಂಬಾ ಖುಷಿಯಾಗಿ ಬಟ್ಟಾರಪ್ಪ ಅಂದ್ರೆ ಎಲ್ರಿಗೂ ಹೇಳ್ಕೊಳ್ಳೋದು ಒಮ್ಮೆ ನಿಮಗೆ ಸಾಕಾಗಲಿಲ್ಲ ಅನ್ನೋ ಮನಸ್ಥಿತಿ ಇದ್ರೆ ಅಕಸ್ಮಾತ್ ನಮ್ಮ ಯೋಗೇಶ್ ಸರ್ ಅಂತವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿ ಬಂದು ಅವ್ರಿಗೆ ಒಂದು ಸ್ವಲ್ಪ ನೀವು ಕರ್ಕೊಂಡು ಅಕಸ್ಮಾತ್ ಯಾರು ಸಿಗ್ತಾರೆ ನಿಮ್ಗೆ ರೋಡಲ್ಲಿ ಇನ್ನೋದಾರು ಅಕಸ್ಮಾತ್ ಕೈ ಇನ್ನೋ ಕಾಲದವರು ವ್ಯವಸ್ಥೆ ಇಲ್ಲೋದಾರು ಅಂತವ್ರನ್ನ ಕರ್ಕೊಂಬಂದು ಇಲ್ಲಿ ಬಿಟ್ಟರೆ ಅವ್ರಿಗೆ ವ್ಯವಸ್ಥೆ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ. ಹೌದು ಸರ್, ನಿಜವಾಗಿ ಸಮಾಜದಲ್ಲಿ ಏನಪ್ಪ ಅಂದ್ರೆ ಕೋಟೆ ಕೊಳ್ಳೆ ಹೊಡೆದ್ರೆ ಬೇಜಾನ್ ಜನ ಇದ್ದಾರೆ ಅದಲ್ಲ ಸಮಾಜದಲ್ಲಿ ನಮ್ಮ ಯೋಗೇಶ್ ಸರ್ ಅಂತ ಅವ್ರಿಗೆ ಹೆಲ್ಪ್ ಮಾಡಿ ದಯವಿಟ್ಟು. ಒಂದು ಸಿಗರೆಟ್ ಸೇದ್ರೆ ಹೋಗುತ್ತೆ, ಒಂದು ಫಿಲಮ್ ನೋಡಿದ್ರೆ ಹೋಗುತ್ತೆ, ಏನಾದರೂ ಒಂದು ಹೋಗುತ್ತೆ, ಕೆಟ್ಟ ಬೆಡ್ಸ್ಗಳಿಂದ ಹೋಗಿ ಹೋಗ್ತಾರೆ ಹಂಗಲ್ಲ. ಅಂಥವ್ರಲ್ಲಿ ಚಿಕ್ಕದಾಗ ಒಂದು ಸಹಾಯ ಮಾಡಿ
ಇಂಥವ್ರಿಗೆ ಬೆಳೆಯೋಕೆ ಅವಕಾಶ ಕೊಡಿ. ನಮ್ಮ ಸಮಾಜದಲ್ಲಿ ಅನಾಥರು ಅನ್ನೋದನ್ನ ಅವ್ರಿಗೂ ತಮ್ಮನ್ನು ಸ್ವಲ್ಪ ಜನ ಇದ್ದಾರೆ, ಅವ್ರಿಗೂ ವ್ಯವಸ್ಥಿತ ಆಗಿದೆ ಎಲ್ಲ ಮಾಡಿ ಜನ ಸ್ನೇಹಿತರ ಆಶ್ರಮಗಳನ್ನ ಬೆಳೆಸಿ ಬೆಳೆಯೋರಿಗೆ ಅವಕಾಶ ಕೊಡಿ. ದಯವಿಟ್ಟು ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದರೆ ಸ್ವಲ್ಪ ಕೇರ್ ತಗೊಂಡು ಅವ್ರನ್ನ ಈ ಥರ ಕರ್ಕೊಂಡು ಬಿಟ್ಟು ಅವ್ರಿಗೇನಾದ್ರೂ ಆದಷ್ಟು ಸಹಾಯ ಮಾಡೋಷ್ಟು ನಾವು ಮನಸ್ಸಿಗೆ ಅಂದ್ಕೊಳ್ಳಿ. ನಾವು ನಮ್ಮದು ಇರಲಿ ಎಲ್ಲ ಒಟ್ಟಿ ಕೂಡಿ ಬೆಳೆದು ಸಂಸಾರದಲ್ಲಿ ಬೆಳೆದಿರ್ತಾರೆ, ಏನೋ ಚಿಕ್ಕ ಪುಟ್ಟ ಸಮಸ್ಯೆ ಆಗಿ ಏನೋ ಒಂದು ಅನಾಥರಾಗಿ ಏನೋ ಒಂದು ಸಮಸ್ಯೆ ಇರುತ್ತೆ, ನಿಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ಅಂತ ಹೇಳ್ತಾ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ದಯವಿಟ್ಟು ಸಹ ಸಹಾಯ ಮಾಡಿ ಸ್ನೇಹಿತರೆ ನೋಡಿದ್ರಲ್ಲ, ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಾಧ್ಯವಾದ್ರೆ ಅವ್ರ ತಾಯಿನ ಅವ್ರ ಮನೆಗೆ ಸೇರಿಸೋ ಪ್ರಯತ್ನಕ್ಕೋಸ್ಕರ ನಾವು ಈ ಒಂದು ಲೈವ್ನ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ನೆಲಮಂಗಲ ಸೊಂಡೇಗುಪ್ಪದಲ್ಲಿದೆ, ನೀವು ಕೂಡ ನಮ್ಮ ಒಂದು ಆಶ್ರಮಕ್ಕೆ ಭೇಟಿ ಕೊಡ್ಬೋದು. ನಮ್ಮ ಹೆಲ್ಪ್ ಲೈನ್ ನಂಬರ್ 9686878752. ಅಜ್ಜಿ ಬೈಸಿಪ್ಸ್ ತೋಡ್ತೀರಾ ತೋರಿಸಿ ಅಜ್ಜಿ, ನಿಮ್ಮ ಬೈಸಿಪ್ಸ್ ತೋರಿಸಿ. ಏನ್ ಈ ಪಟ್ಟಿ ಮಾಡಿದ್ಯಾ ಅಜ್ಜಿ ಬೈಸಿಪ್ಸ್? ಮಕ್ಳಿಗ ಬಿಸ್ಕೆಟ್ ಯಾರಿಗದು? ಯಾವ ಹುಡುಗಿಗೆ? ಗಂಗವ್ವನ್ ಮಗಳು. ಗಂಗವ್ವನ್ ಮಗಳು ಬಂದಾಳ ಇಲ್ಲಿಗೆ? ಎಲ್ಲಿ? ಎಲ್ಲಿ? ಬರಿಸಂದ್ರದಲ್ಲಿ. ಅವ್ರ ಅವ್ರು ನೀನ್ ನೋಡಕ್ ಒಂದ್ ದಿವ್ಸ ಬಂದಿಲ್ಲ, ನೀನ್ ನೋಡ್ರಿ ಬಿಸ್ಕೆಟ್ ಪ್ಯಾಕ್ ಎಲ್ಲ ಎತ್ಕೊಂಡಿದ್ಯಾ? ಅವ್ರು ತುಂಬಾ ಕೆಲ್ಸಗಳಿಂದ ತುಂಬಾ ಜನ ಇದ್ರು, ಏನೇನೋ ಚಿಕ್ಕ ಬಟ್ಟ ಏನೋ ಇತ್ತು, ತುಂಬಾ ಇದು ಮಾಡಿದ್ರೆ ಅದೆಲ್ಲ ನಿಲ್ಲಿಸ್ಬಿಟ್ಟು ಅಲ್ಲಿ ಸರ್ ಶಿವ ಸರ್ ಅಂತ ಇದ್ದಾರೆ, ಫಸ್ಟ್ ಒಂದು ಲೆಟರ್ ಕೊಟ್ಬಿಟ್ಟು ಅವ್ರು ಮಾಡಪ್ಪ ಅವ್ರಿಗೆ ತುಂಬಾ ಹೆಲ್ಪ್. ನಿಜವಾಗ್ಲು ನಿಜವಾಗ್ಲು ನಮ್ಮ ಸಮಾಜದಲ್ಲಿ ಸಾಕಷ್ಟು ಜನ ಒಳ್ಳೆ ಪೊಲೀಸರು ಇದ್ದಾರೆ ಸರ್, ನಮಗೂ ಅದೇ ರೀತಿ ಸ್ಪಂದಿಸ್ತಿದ್ದಾರೆ, ಕೆಲವು ಕಡೆ ಸ್ವಲ್ಪ ಇದು ಮಾಡ್ತಾರೆ. ಬಟ್ ನಾನು ಸ್ವಲ್ಪ ಇದು ಮಾಡಿದೆ, ಬಟ್ ಅದೇ ತುಂಬಾ ಸ್ಪಂದಿಸಿ. ದಯವಿಟ್ಟು ಈ ಕೆಲಸ ನಿಮಗೆ ಕಂಟಿನ್ಯೂ ಮಾಡಿ ಸರ್, ಯಾರೇ ಸಿಕ್ಕಿದ್ರು ದಯವಿಟ್ಟು ರಾತ್ರಿ 2 ಗಂಟೆಯಲ್ಲಿ ಫೋನ್ ಮಾಡಿ ಸರ್, ನಮ್ಮ ಆಶ್ರಮದ ಜಾಗ ಇದೆ ಸರ್, ಕರ್ಕೊಂಡು ಬಂದ್ರೆ. ಯಾಕಂದ್ರೆ ನನಗೆ ಹುಬ್ಳಿಯಿಂದ ಫೋನ್ ಮಾಡ್ತಾರೆ, ಗದಗಿಂದ ಫೋನ್ ಮಾಡ್ತಾರೆ, ಎಲ್ಲಿಂದ ನಮ್ಗೆ ಸ್ವಂತ ಆಸನ್ ತಾಲೂಕು ತಾಲೂಕು ಬೈರಾಪುರ ಧರ್ಮಪುರ ಗಣೇಶ ಅವ್ರ ವರ್ಷ ನಾವು ವರ್ಷ ಎಲ್ಲ ಯಾವ ಥರ ಕಷ್ಟ ಆದರೆ ಯಾರ ಕಂಡ್ರು ಕನ್ನಡಾಗಿ ಅವ್ರಿಗೊಂದು ವ್ಯವಸ್ಥಿತವಾಗಿ ನಮ್ಮ ಕೈಲಿ ಆದಷ್ಟು ನಮ್ಮ ಕೈಯಲ್ಲಿ ಅಷ್ಟು ಅರಮನೆ ಕಟ್ಟಗಳು ಗುಡಿಸಿದ್ರು ಚಿಕ್ಕದಾಗಾದ್ರೂ ಸರ್ ಮಾಡಿ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ ಅಜ್ಜಿ. ಇಲ್ಲೇ ಇರ್ತೀರ ಆಶ್ರಮದಲ್ಲಿ? ಊಟ ಇರುತ್ತೆ, ಬಟ್ಟೆ ಇರುತ್ತೆ, ಎಲ್ಲ ನಾನು ನೋಡ್ಕೊಂತೀನಿ. ನಿಮ್ಮ ಮಕ್ಳ ಹೆಸರು ಹೇಳ್ಬಿಡಿ ಅದಕ್ಕೆ ಒಂದ್ಸತಿ. ನಿಮ್ಮ ಮಗನ ಹೆಸರೇನು? ದೀಕ್ಷೆ. ದೀಕ್ಷೆ. ಮಗಳ ಹೆಸರು? ನಾವು ಸರ್ ಊಟ ಪ್ರತಿ ಟೈಮು ಊಟ ಕೊಡ್ತಾ ಇದ್ವಿ, ಗೊತ್ತಿಕೊಳ್ಳೆ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತು ಸಾಕಷ್ಟು 70 ಭಾಗ ಜನ ಅವತ್ತಿನ ಬಿಡುಗಡೆ ನಿಂತ್ಕೊಂಡ್ರಂತ ತಮ್ಮ ಅವತ್ತಿನ ಬಾಡಿಗೆ ಸಮಸ್ಯೆ ಹಲವಾರು ಸಮಸ್ಯೆಗಳ ಬಗ್ಗೆ ಗೊತ್ತಾಗಿದೆ. ಊರನ್ನ ನೋಡ್ಕೊಳ್ಳೋಂಥ ಪರಿಸ್ಥಿತಿ ನಾವಿರಲ್ಲ, ಹಾಗಾಗಿ ನೀವೇ ಕೇಳಿ ಅಜ್ಜಿ, ನೀವೇ ಕೇಳಿ. ಯಾವ ಊರು ನಮ್ಮ ಸ್ವಂತ ಊರು ಹಾಸನ ಅಜ್ಜಿ. ನಾವು ಇಲ್ಲಿ ಒಂದು ಚಿಕ್ಕದಾಗ ಒಂದು ಅಂಗಡಿ ಮಾಡ್ಕೊಂಡಿದೀವಿ. ಒಳ್ಳೇದಾಗ್ಲಿ, ದೇವ್ರು ನಿಮ್ಗೆ ಚೆನ್ನಾಗಿರ್ತೀವಿ, ಆಯುಷ್ ಆರೋಗ್ಯ ಕೊಡ್ಲಿ. ಈ ತರ ಪುಣ್ಯತೀರ್ಥಗಳನ್ನ ಯಾವಾಗ್ಲೂ ಮಾಡ್ತಾ ಇರಿ, ನಮ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ಬೈಸಂದ್ರೆ ಬೈಸಂದ್ರೆ ಬೈತಿ ಹೋಗಲ್ಲ ಇವಾಗ ಅಜ್ಜಿ. ಬೈಸಂದ್ರೆ ಎಲ್ಲೋಗಣ? ಎಲ್ಲಿಗೆ ಬೈಸಂದ್ರೆ? ಯಾಕೆ ಯಾಕೆ ಬೈಸಂದ್ರಕ್ಕೆ? ಬಿಸ್ಕೆಟ್ ಕೊಟ್ರೆ ಕರ್ಕೊಂಡು ಹೋಯ್ತೀನಿ. ಬಿಸ್ಕೆಟ್ ಕೊಡೋದಕ್ಕೆ ಯಾರನ್ನ ನೋಡ್ಬೇಕು? ಯಾರನ್ನ ನೋಡ್ಬೇಕು? ಮಗನೇ ಬರಲ್ಲ, ನಾನು ಏನ್ ಮಾಡ್ಲಿ? ಇದು ಕೊಡಿ ಬಿಸ್ಕೆಟ್. ಏನ್ ಗೊತ್ತಾ, ಬಿಸ್ಕೆಟ್ ಹಣ್ಣು ಎಲ್ಲ ನಾವು ಕೊಡ್ತೀವಲ್ಲ, ಅದನ್ನೆಲ್ಲ ಕವರ್ಗೆ ಕಿತ್ತಿಟ್ಕೊಂಡಿರೋದು ಯಾಕೆ ಅಂತ ಗೊತ್ತಾ? ಅವ್ರ ಮೊಮ್ಮಕ್ಳಿದಾರಂತೆ, ಬರ್ತಾರೆ ಅಂತ ಬರ್ತಾರೆ, ಅವ್ರಿಗೆ ಕೊಡ್ಬೇಕು ನಾನು ಅಂತ. ಆದ್ರೆ ಎಷ್ಟು ಆಸೆ ನೋಡಿ, ಅವ್ರಿಗೆಲ್ಲ ಅಷ್ಟೊಂದೆಲ್ಲ ಯೋಗ್ಯತೆ ಇಲ್ಲ. ಇವ್ರಿಗಿರೋ ಆಸೆ ಅವ್ರಿಗೆ ಇದು ಈ ಅಜ್ಜ
ಪ್ರತಿ ದಿನಕ್ಕೆ ಹತ್ತು ಸತಿ ಗೇಟ್ ಹತ್ರ ಹೋಗುತ್ತೆ ಕೊಟ್ಬಿಟ್ಟು ಬಂದ್ಬಿಡಣ. ಏನೇನ್ ಕೊಡಣ ತಿಂಡಿ? ತಿಂತಾರ ಅವರು? ತಿಂತಾರ ಕೇಳ್ತಾರ. ಅದ ತಿಂತಾರ? ನಾವ ನೀನ್ ತಗೊಂಡ ಕೊಟ್ರೆ ತಿಂತಾರ ಅವರು? ತಿಂತಾರ? ಗ್ಯಾರಂಟಿನಾ? ಬಾ ಹೋಗಣಂಗದ. ಎಲ್ಲಿ ಬಯಸಂದನ? ಬಯಸಂದ್ರಕ್ ಹೋಗಿ ಹೋಗಣ. ಅವರು ನಮ್ಮ ವಿಡಿಯೋನ ಒಂದು ಎಲ್ಲಾ ವಿಡಿಯೋ ನೋಡಿರ್ತಾರೆ. ಯಾವ್ದೇ ಕಾರಣಕ್ಕೂ ನಮ್ಮ ಅವರು ಇರೋ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತಿದೆ. ನಾನು ಹೇಳ್ಬಾರ್ದು, ಇನ್ನೂ ಚೆನ್ನಾಗಿರ್ಲಿ. ಅರೌಂಡ್ 100 ವರ್ಷ ಕ್ರಾಸ್ ಆಗಿರ್ತಾರೆ ಸರ್. ನಾವು ದೇವರು ಇದಾರೆ ಅಂತ ನಾವು ವಿಗ್ರಹ ಸಮೇತ ನೋಡ್ತೀವಿ. ದೇವರು ನಾವು ನೋಡಿ ಯಾರೋ ಹೇಳೋದು ಅವ್ರು ಕೇಳೋದು ದೊಡ್ಡ ಎಷ್ಟು ಜನನ ಸಾಕಿದ್ರೆ ಎಷ್ಟು ತಲೆಮಾರುಗಳಾಗಿದೆ, ಎಷ್ಟು ಜೀವನ ಮಾಡಿದ್ದಾರೆ. ನಿನ್ಗೆ ಆಟೋದಲ್ಲಿ ಒಂದ್ ರೌಂಡ್ ಓಡಿಸ್ತೀನಿ ಸರಿನಾ? ಆಟೋದಲ್ಲಿ ಒಂದ್ ರೌಂಡ್ ಟ್ರೈನ್ ಹೋಗನ್ ಬಿಡು. ಗೊಲ್ಲಳ್ಳಿ ಗೊಲ್ಲಳ್ಳಿಗೆ ತಾನೆ ವೈಸಂದ್ರ? ವೈಸಂದ್ರ ಗೊಲ್ಲಳ್ಳಿ ಟ್ರೈನ್ ಹೋಗಲ್ ಬಾ. ನಾನು ಅವ್ರ ಮಾತು ಕೇಳ್ಬೇಡ, ಅದೆಲ್ಲ ಸುಳ್ಳು ಹೇಳ್ತಾರೆ. ನಾನು ಫ್ರೆಂಡ್ ಕೇಳ್ಕೊಂಡು ಹೋಗ್ತೀನಿ ಸುಳ್ಳು ಹೇಳ್ತಾರೆ. ನೋಡಿದ್ರೆ ಗಂಟೆಗೆ ಟ್ರೈನ್ ಬರ್ತದೆ. ಇಲ್ಲಪ್ಪ